ಅಲ್ಲಿ ಹೋಗಿದ್ದೆ ನಾನು ನನ್ನ ಸಮಾಜದ ಒಂದು ಮೀಸಲಾತಿ ಹೋರಾಟಕ್ಕೆ. ಅಲ್ಲಿ ಏನ್ ಮಾತಾಡಿದೀನಿ ಅನ್ನೋದು ಆ ಜನಕ್ಕೆ ಗೊತ್ತಿದೆ. ಅವ್ರು ಬಂದು ಇಲ್ಲಿ ಯಾರೊಬ್ಬರು ನನ್ನ ಮತಕ್ಷೇತ್ರದಲ್ಲಿ ಮಾಡ್ತಾರಲ್ಲ, ಅವ್ರ ಮತಕ್ಷೇತ್ರದಲ್ಲಿ ಓಟ್ ಹಾಕಿಸ್ಕೊಳ್ಳಿ. ಅಲ್ಲಿ ನನ್ನ ಸಮಾಜ ಐತಿ, ಅಲ್ಲಿ ಉತ್ತರ ಕೊಡ್ತೀನಿ ನಾನು ಹೋಗಿ ಸಂದರ್ಭ. ಅವ್ರು ಇನ್ನೂ ಬರ್ಲಿ ಬೇಕಾದ್ರೆ ನಾನು ಅವ್ರಿಗೆ ಸವಾಲು ಹಾಕ್ತೀನಿ, ಆಹ್ವಾನ ಮಾಡ್ತೀನಿ ನಾನು. ಬರ್ಲಿ, ನನ್ನ ಮತಕ್ಷೇತ್ರದ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಈ ಮತಕ್ಷೇತ್ರದಲ್ಲಿ 50 ವರ್ಷದಿಂದ ನಮ್ಮ ತಂದೆಯವ್ರ ಕಾಲದಿಂದ ರಾಜಕಾರಣ ಮಾಡಿದ್ದೀವಿ. ಇವತ್ತು ಈ ಮತಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರಿಗೆ ಇವತ್ತು ಹಿಂದಿನ ಸರ್ಕಾರದ ಸಿದ್ದರಾಮಯ್ಯರ ಅವಧಿಯಲ್ಲಿ ಇವತ್ತು ಎಷ್ಟು ಭವನಗಳಾದವು, ಇವತ್ತು ಎಷ್ಟು ಕೆಲಸಗಳನ್ನು ಮಾಡಿದ್ವಿ, ಗಂಗಾ ಕಲ್ಯಾಣವನ್ನು ಕೊಟ್ಟಿದ್ವಿ ಬಡವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ. ರಮೇಶ್ ಜಾರಕಿಹೊಳಿ ಬಂದು ನೋಡಿ, ಆ ಜನ ಒಪ್ಪಿಗೆ ಮಾಡಲಿ. ಅವರು ಇವ್ರು ಯಾರ್ರೀ ಜನರಿಗೆ ಹೇಳೋದಕ್ಕ, ಇನ್ನೇನು ದೊಡ್ಡ ನಾಯಕನ, ಏನು ಸರ್ವಾಧಿಕಾರವನ್ನು ಹೊಂದಿದವನ, ಏನು ಇವನೇನಾದರೂ ಯಾವ್ದಾರ ದೇಶದ ರಾಜನ? ಆ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲ, ಪ್ರಜೆಗಳಿದ್ರೆ ಆಗುವಂಥದ್ದು, ಪ್ರಜೆಗಳು ತೀರ್ಮಾನ ಮಾಡ್ಬೇಕಲ್ಲ, ಇವ್ನು ಹೇಳಿದ ತಕ್ಷಣ ತೀರ್ಮಾನ ಮಾಡ್ಬಿಡ್ತಾರ. ಇವನ್ ಮತಕ್ಷೇತ್ರ ನೋಡ್ಕೊಂತೇಳಿ ಫಸ್ಟ್ ತಂದೆ ಇಟ್ಕೊಂಡ ನನ್ನ ಮನೆಯಲ್ಲಿ ತನ್ನ ತನ್ನ ತಾಟ್ನಾಗ ಬಿದ್ದೈತಿ ಬಾಣ, ಮಂದಿ ತಾಟ್ನಾಗ ನನ್ನ ಹೆಂಚಿಗೆ ಹೋಗ್ತಾರೆ. ಆ ಏನು ಇವ್ನು ಮಾಡಿದ ಇಡೀ ರಾಜ್ಯಕ್ಕೆ ಗೊತ್ತಿರ್ತಿ ಎಂಥ ಪುಣ್ಯಾತ್ಮ, ಆ ಏನು ಮಾಡ್ಯಾನಂತೇಳಿ ಎದಕ್ ಮಂತ್ರಿ ಈಗ ಕಳ್ಕೊಂಡ ಇವ ಎದಕ್ ಮಂತ್ರಿ ಈಗ ಕಳ್ಕೊಂಡ? ಭಾಳ ಒಳ್ಳೆ ಕಾರ್ಯ ಮಾಡಿದ್ನ, ಏನು ಜನರಿಗೋಸ್ಕರ ನೀವು ಇವತ್ತು ರಾಜೀನಾಮೆ ಕೊಟ್ಟನ? ಆ ಜನರಿಗೆ ಗೊತ್ತಿದೆ ನನ್ನ ಮತಕ್ಷೇತ್ರ ಜನ ನನಗೆ ತೀರ್ಮಾನ ಮಾಡ್ತಾರೆ ಯಾರ ಜೊತೆ ಯಾರಿಗೆ ಊಟ ಹಾಕ್ಬೇಕು ಬೇಡ ಅನ್ನೋದು. ಈ ದೊಡ್ಡ ಕೂಡ ಏನು ಮಾಡ್ಯಾನ ಅನ್ನೋದು ಜನರಿಗೆ ಗೊತ್ತಿದೆ. ಇವತ್ತು ಓಲೈಸಿ ಮಾತಾಡುವಂಥದ್ದು, ಯಾವುದೋ ಸೇಡ್ ನಿಂತ ಮಾತಾಡುವಂಥದ್ದು ನನಗೂ ಬರುತ್ತೆ. ನಾನು ಆ ಥರ ಯಾವುದೇ ಜನಕ್ಕೆ ನಾನು ಏನು ಮಾತಾಡಿಲ್ಲ. ನಾನು ಯಾವುದೇ ವಿಷಯನ ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಿಲ್ಲ. ಜನ ನಿರ್ಧಾರ ಮಾಡ್ತಾರೆ ಅಲ್ರಿ, ನಾನು ಸಂದರ್ಭ ಬಂದ್ರೆ ಅಲ್ಲಿ ಹೋಗ್ತೀನಿ, ಊಟಕ್ಕೆ ಹೋಗ್ತೀನಿ, ಖಂಡಿತವಾಗಿ ಉತ್ತರ ಕೊಟ್ಟು ಬರ್ತೀನಿ.